ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಲೋ, ಎಲ್ಲರೂ ಹೇಗಿದ್ದೀರಾ? ಸೊ ಎಸ್, ಇವತ್ತು ನಾನು ಆನ್ಲೈನ್ ಹೇರ್ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಆಫ್ಕೋರ್ಸ್ ಕೂದಲು 3 ದಿನ ಆಗಿದೆ ಹೇರ್ ವಾಶ್ ಮಾಡಿ, ಆ್ಯಂಡ್ ಆಯಿತು ಆಲ್ಮೋಸ್ಟ್ 1 ಮಂತ್ ಆಯಿತು ಆನ್ಲೈನ್ ಹೇರ್ ಪ್ಯಾಕ್ ಹಾಕಿ. ಸೊ ಅದಕ್ಕೆ ಆನ್ಲೈನ್ ಹೇರ್ ಪ್ಯಾಕ್ ಮಾಡೋಣ ಅಂದ್ಕೊಂಡೆ. ನೋಡಿ, ಇವಾಗ ಕೂದಲೆಲ್ಲ ಚೆನ್ನಾಗಿ ಗ್ರೋತ್ ಆಗಿದೆ, ಇಷ್ಟ ಬಂದಿದೆ. ಆ್ಯಂಡ್ ಇಫ್ ಯು ಆರ್ ವಂಡ್ರಿಂಗ್, ನಾನು ಈಗ ಜಸ್ಟ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದೆ, ಅದಕ್ಕೋಸ್ಕರ ಆನಿಯನ್ ಹೇರ್ ಪ್ಯಾಕ್ ಹಾಕ್ಬಿಟ್ರೆ ನೀಟಾಗಿ. ಎನಿವೇ, ಇವತ್ತು ಹೇರ್ ವಾಶ್ ಕೂಡ ಮಾಡಬೇಕಾಗಿತ್ತು, ಹಾಗೆ ಹೇರ್ ವಾಶ್ ಯಾವ ಮಾಡ್ತೀನಿ, ಯಾವ ಶ್ಯಾಂಪು ಯೂಸ್ ಮಾಡ್ತೀನಿ ಎಲ್ಲನೂ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಲೆಟ್ಸ್ ಡೂ ಸಮ್. ಸೊ ಎಸ್, ಆನಿಯನ್ ಹೇರ್ ಪ್ಯಾಕ್ ನಾನು ರೆಡಿ ಮಾಡಿ ಆಯಿತು. ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಈಗ ಅಪ್ಲೈ ಮಾಡ್ತಾ ಬರ್ತೀನಿ. ಅಪ್ಲಿಕೇಶನ್ ಈಸಿ ಆಗಲಿರೋದಕ್ಕೋಸ್ಕರ ಇದ್ರಲ್ಲಿ ಹಾಕ್ಕೊಳ್ತೀನಿ ನಾನು. ಏನಮ್ಮ ಮಾಡ್ತಿರೋದು, ಏನಮ್ಮ ಮಾಡ್ತಿರೋದು, ಏನು ಹಚ್ಕೋತಿ ಹೇಳ್ ತಲೆಗೆ? ಹಾ, ಹೇರ್ ವಾಶ್ ಮಾಡೋದಕ್ಕೆ ನಾನು ಮಾಮಾತ್ ಆನಿಯನ್ ಶ್ಯಾಂಪು ವಿತ್ ಕೆರಟಿನ್ ಇಂಪ್ರೂವ್ಡ್ ವರ್ಷನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ತುಂಬಾ ಥಿನ್ ಆಗಿದೆ, ಬಟ್ ಇದು 22% ಮೋರ್ ಫೋಮ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ ಸ್ವಲ್ಪ ಪ್ರಾಡಕ್ಟ್ ತೊಗೊಂಡು ಈ ಥರ ಕೈಲಿ ರಬ್ ಮಾಡ್ತಾ ಫೋಮ್ ಕ್ರಿಯೇಟ್ ಮಾಡಿ ನಾವು ಹೇರ್ ವಾಶ್ ಮಾಡ್ಬೋದು. ಇನ್ಫ್ಯಾಕ್ಟ್ ನಾವು ಹೇರ್ ಆಯಿಲ್ ಮಾಡಿದರೂ ಸಹ ಸ್ವಲ್ಪ ಪ್ರಾಡಕ್ಟಿಂದನೇ ಕಂಪ್ಲೀಟಾಗಿ ನೀಟಾಗೆ ಹೇರ್ನ ವಾಶ್ ಮಾಡ್ಬೋದು. ಇದು 8 ಟೈಮ್ಸ್ ಮೋರ್ ಡಿಟ್ಯಾಂಗ್ಲಿಂಗ್. ಮತ್ತು ಈ ಶ್ಯಾಂಪನ ಯೂಸ್ ಮಾಡೋದ್ರಿಂದ ಹೇರ್ ಸ್ಮೂತ್ ಆಗುತ್ತೆ, ಶೈನ್ ಬರುತ್ತೆ, ಆ್ಯಂಡ್ ಹೆಲ್ತಿಯಾಗಿ ಮೇಂಟೈನ್ ಮಾಡೋದಕ್ಕೂ ಕೂಡ ಈ ಶ್ಯಾಂಪು ಹೆಲ್ಪ್ ಮಾಡುತ್ತೆ. ಮಾಮಾ ಶ್ಯಾಂಪು ಮತ್ತು ಕಂಡಿಷ್ನರ್ ಏನಿದೆ, ಇದು ಎರಡೂ ಡರ್ಮಟಾಲಜಿಕಲಿ ಟೆಸ್ಟೆಡ್. ಎಲ್ಲ ನ್ಯಾಚುರಲ್ ಇನ್ಗ್ರೀಡಿಯಂಟ್ಸ್ನ ಬಳಸಿ ಶ್ಯಾಂಪು ಹಾಗೂ ಕಂಡಿಷ್ನರ್ನ ಮಾಡಿರೋದು, ಆ್ಯಂಡ್ pH ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಸಿಲಿಕಾನ್ ಮತ್ತು ಪ್ಯಾರಬೆನ್ ಫ್ರೀ. ಈಗ ನಾನು ಮಾಮಾತ್ ಆನಿಯನ್ ಕಂಡಿಷ್ನರ್ ವಿತ್ ಆನಿಯನ್ ಆ್ಯಂಡ್ ಕೋಕೋನಟ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೀವೇ ನೋಡ್ತಾ ಇರ್ಬೋದು, ತುಂಬಾ ಥಿಕ್ ಆಗಿದೆ. ಇನ್ಫ್ಯಾಕ್ಟ್ ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಹಾಗೆ ಡಿಟ್ಯಾಂಗ್ಲಿಂಗ್ ಕೂಡ ಮಾಡೋದಕ್ಕೆ ತುಂಬಾ ಈಸಿ ಆಯಿತು, ಆ್ಯಂಡ್ ಕೂದಲು ಸಿಕ್ಕಾಪಟ್ಟೆ ಸಾಫ್ಟ್ ಸಾಫ್ಟ್ ಫೀಲ್ ಆಗ್ತಾ ಇತ್ತು. ಇದರಲ್ಲಿ ಆನಿಯನ್ ಸೀಡ್ ಆಯಿಲ್, ಆಮ್ಲಾ ಆಯಿಲ್ ಹಾಗೂ ಭೃಂಗರಾಜ್ ಆಯಿಲ್ ಈ ಮೂರನ್ನು ಬಳಸಿದ್ದಾರೆ. ಆನಿಯನ್ ಆಯಿಲ್ ನಮ್ಮ ಹೇರ್ ಫಾಲಿಕಲ್ಸ್ಗೆ
ಬ್ಲಡ್ ಸಪ್ಲೈನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮ್ಲ ಆಯಿಲ್ ಓವರಾಲ್ ನಮ್ಮ ಸ್ಕ್ಯಾಲ್ಪ್ ಮತ್ತು ಹೇರಿನ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಭೃಂಗರಾಜ ಆಯಿಲ್ ಬ್ಲಡ್ ಸರ್ಕ್ಯುಲೇಷನ್ ಹಾಗೂ ನಮ್ಮ ಕೂದಲಿಗೆ ಡೀಪ್ ಮಾಯಿಶ್ಚರ್ನ ಆ್ಯಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್ ನನ್ನ ಕೂದಲು ಡ್ರೈ ಆಗಿದೆ. ಅಂದರೆ ಪ್ರಿಫರಬಲಿ ನಾನು ಏನಂತ ಅಂದರೆ ಮನೇಲಿರ್ಬೇಕಂದ್ರೆ ಶೂಟಿಂಗ್ ಇಲ್ಲ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಬ್ಲೋ ಡ್ರೈ ಇರ್ಬೋದು, ಸ್ಟ್ರೇಟ್ನಿಂಗ್ ಇರ್ಬೋದು, ಹೇರ್ ಕರ್ಲ್ ಮಾಡೋದಿರ್ಬೋದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ತೀನಿ. ಜಸ್ಟ್ ಅಂದರೆ ನನ್ನ ಕೂದಲನ್ನ ಪ್ರೊಟೆಕ್ಟ್ ಮಾಡೋಕ್ಕಿರ್ಬೋದು, ಅದನ್ನು ಹೆಲ್ದಿಯಾಗಿ ಮೇಂಟೈನ್ ಮಾಡೋದಕ್ಕಿರ್ಬೋದು. ಅಫ್ಕೋರ್ಸ್ ಶೂಟಿಂಗಲ್ಲಿ ಸ್ಪ್ರೇ ಅದು ಇದು ಹೀಟು ಇದೆಲ್ಲನೂ ಆಗ್ತಾ ಇರತ್ತೆ. ಅಂದರೆ ಕರ್ಲ್ ಮಾಡೋದಕ್ಕಿರ್ಬೋದು, ಸ್ಟ್ರೇಟ್ ಮಾಡೋದಕ್ಕಿರ್ಬೋದು, ಡೆಫಿನೆಟ್ಲಿ ನಾವು ಹೇರ್ನ ಡ್ಯಾಮೇಜ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಏನಂತ ಅಂದರೆ ರೆಸ್ಟ್ ಆಫ್ ದ ಡೇಸ್ ನಾನು ಮನೇಲಿರೋ ಟೈಮಲ್ಲಿ ಆದಷ್ಟು ಯಾವುದೇ ಹೇರ್ ಪ್ರಾಡಕ್ಟ್ಸ್ನಾಗಿರ್ಬೋದು, ಹೇರ್ ಸ್ಪ್ರೇಸ್ ಇರ್ಬೋದು, ಇದು ಯಾವುದನ್ನೇ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದೇ ಥರ ಮನೆಯಲ್ಲಿ ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ಸು, ಕೊಕೊನೆಟ್ ಆಯಿಲು ಈ ಥರದ್ದೆಲ್ಲನೂ ಯೂಸ್ ಮಾಡಿಕೊಂಡು ನನ್ನ ಹೇರ್ನ ಪ್ರೊಟೆಕ್ಟ್ ಮಾಡ್ತೀನಿ. ಸೊ ನಾನು ಹೇರ್ ವಾಶ್ ಮಾಡೋದಕ್ಕೆ ನೀವು ಆಲ್ರೆಡಿ ನೋಡಿದ್ದೀರಾ, ಮಾಮಾಅರ್ತ್ ಆನಿಯನ್ ಶ್ಯಾಂಪೂ ವಿತ್ ಕೆರಾಟಿನ್ ಆ್ಯಂಡ್ ಮಾಮಾಅರ್ತ್ ಆನಿಯನ್ ಕಂಡೀಷನರ್ ವಿತ್ ಕೋಕೋನಟ್ ಇದನ್ನು ಯೂಸ್ ಮಾಡಿದೆ. ಇನ್ಫ್ಯಾಕ್ಟ್ ಇವರ ಹಳೆ ಆನಿಯನ್ ಹೇರ್ ಕೇರ್ ರೇಂಜ್ ಏನು ಬರ್ತಾ ಇತ್ತು ಶ್ಯಾಂಪೂ ಕಂಡೀಷನರ್, ಇದು ನ್ಯೂ ಆ್ಯಂಡ್ ಇಂಪ್ರೂವ್ಡ್ ವರ್ಷನ್. ಇವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ನೀವೊಂದು ಪ್ರಾಡಕ್ಟ್ನ ಅವರ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಅವರು ಒಂದು ಗಿಡನ ನೆಡ್ತಾರೆ, ಆ್ಯಂಡ್ ಆ ಗಿಡಕ್ಕೆ ನಿಮ್ಮ ಆರ್ಡರ್ ಐಡಿನ ಲಿಂಕ್ ಮಾಡಿರ್ತಾರೆ. ಬೈ 2025 ಇವರು 1 million ಟ್ರೀಸ್ನ ನೆಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಇನಿಷಿಯೇಟಿವ್ನ ನಡೆಸ್ತಿದ್ದಾರೆ. ಸೊ ಒಂದು ಪ್ರಾಡಕ್ಟ್ ತಗೊಳ್ಳಿ, ನಿಮ್ಮ ಹೆಸರಲ್ಲಿ ಅವರು ಒಂದು ಗಿಡನ ನೆಡ್ತಾರೆ. ಮಾಮಾಅರ್ತ್ ಅಫಿಷಿಯಲ್ ಆ್ಯಪ್ ಇಂದನೂ ಕೂಡ ನೀವು ಇವರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ಬೋದು. ಏನೇ ಆಫರ್ಸ್ ನಡೀತಿದ್ರು, ಹೊಸ ಪ್ರಾಡಕ್ಟ್ಸ್ ಲಾಂಚ್ ಆದರೂ ಆ್ಯಪ್ ಯಾರ ಥರ ಇರುತ್ತೆ ಅವರಿಗೆ ಮೊದಲ ಆಕ್ಸೆಸ್ ಸಿಗುತ್ತೆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕ್ಕೆ. iOS ಯೂಸರ್ಸ್ಗೆ ಮತ್ತು ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಆ್ಯಪ್ನ ಡೌನ್ಲೋಡ್ ಮಾಡೋದಕ್ಕೆ ಏನು ಲಿಂಕ್ ಬೇಕು ಅದೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕಂದ್ರೆ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ಆಫ್ ಸಿಗತ್ತೆ, ವಿಚ್ ಇಸ್ AAK 2021. ಸೊ ಪ್ರಾಡಕ್ಟ್ ಪರ್ಚೇಸ್ ಮಾಡಿ, ನಿಮ್ಮ ಹೆಸರಲ್ಲಿ ಒಂದು ಗಿಡ ಬೆಳೀರಿ. ಇನ್ಫ್ಯಾಕ್ಟ್ ನಾನು ಒಂದಷ್ಟು ಕೆಲವು ಟಿಪ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇರ್ ಹೆಲ್ದಿ ಹೇರ್ನ ಮೇಂಟೈನ್ ಮಾಡೋದಕ್ಕೆ, ವಿಚ್ ನಾನು ಸುಮಾರು ವರ್ಷಗಳ ಕಾಲ ಮಿಸ್ಟೇಕ್ ಮಾಡಿದೆ. ಅದಾದಮೇಲೆ ಒಂದು ಕೆಲವು ವರ್ಷಗಳಿಂದ ಒಂದು ಪ್ರಾಪರ್ ಅಭ್ಯಾಸನ ಮಾಡ್ಕೊಂಡು ಬಂದಿದ್ದೀನಿ. ಅದು ನನಗೆ ಹೇರ್ ಗ್ರೋತ್ಗಿರ್ಬೋದು ಅಥವಾ ಹೇರ್ನ ಮೇಂಟೈನ್ ಮಾಡೋದಕ್ಕಿರ್ಬೋದು ಅದು ಹೆಲ್ಪ್ ಮಾಡಿದೆ. ಐ ಹೋಪ್ ಅದು ನಿಮಗೂ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂತೀನಿ. ಮೊದಲನೇದಾಗಿ ಏನು ಅಂತ ಅಂದರೆ ಬಿಸಿ ನೀರಲ್ಲಿ ಅಂದರೆ ಸುಡೋ ಸುಡೋ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡಕ್ಕೆ ಹೋಗಲೇಬೇಡಿ. ಉಗುರು ಬೆಚ್ಚಿನ ನೀರಲ್ಲಿ ಹೇರ್ ವಾಶ್ನ ಮಾಡಿ. ಎರಡನೇದು, ಹೇರ್ ವಾಶ್ ಮಾಡಿ ನೀವು ಟವಲಲ್ಲಿ ಕೂದಲನ್ನ ಒರೆಸಕ್ಕೆ ಹೋದಾಗ ಜಸ್ಟ್ ಹಿಂಗಿಂಗ್ ಎಲ್ಲ ಒರೆಸೋದು ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಅದೇ ಥರನೇ ಒರೆಸ್ತಾ ಇದ್ದೆ. ಆ ಥರ ಒರೆಸಕ್ಕೆ ಹೋಗ್ಬಿಡಿ, ಬಿ ವೆರಿ ವೆರಿ ಜೆಂಟಲ್ ಅಂತ ತೋರಿಸ್ಬಿಡ್ತೀನಿ. ಸಿ ಇದು ಇದು ಮೈಕ್ರೋಫೈಬರ್ ಟವಲ್, ನಿಮಗೆ ಡೆಕಥ್ಲಾನಲ್ಲಿ ಸಿಗುತ್ತೆ, ನೀವು ತೊಗೊಳ್ಬೋದು. ಸಿ ಯಾವತ್ತೂ ಹಿಂಗೆ ಕೂದಲಿನ ನೀರನ್ನ ತೆಗಿತಾ ಬನ್ನಿ ಅಷ್ಟೇನಾ, ಹಿಂಗ ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡಿ. ಜಸ್ಟ್ ನೀರೇನು ಎಕ್ಸ್ಟ್ರಾ ಇರತ್ತಲ್ಲ ಅದನ್ನು ಹೀಗೆ ತೆಗಿತಾ ಬನ್ನಿ ಸಾಕು. ಆ್ಯಂಡ್ ಅದಾದಮೇಲೆ ಡ್ರೈ ಆಗೋಕ್ಕೆ ಬಿಡಿ. ಅದನ್ನೇ ನಾನು ಈಗ ಮೂರನೇ ಪಾಯಿಂಟಿಗೆ ಬಂತು. ಮೂರನೇ ಪಾಯಿಂಟ್ ಏನಂತ ಅಂದರೆ ನಿಮಗೆ ನೆಸೆಸಿಟಿ ಇಲ್ಲ ಅಂತ ಅಂದರೆ ಅನ್ನೆಸೆಸರಿ ಹೀಟ್ನ ಅಂದರೆ ಬ್ಲೋ ಡ್ರೈ ಮಾಡೋದಿರ್ಬೋದು, ಸ್ಟ್ರೇಟ್ನಿಂಗ್ ಮಾಡೋದಿರ್ಬೋದು ಅಥವಾ ಹೇರ್ ಸೆಟ್ ಮಾಡೋದಿರ್ಬೋದು, ಹೇರ್ ಸ್ಪ್ರೇ ಹಾಕೋದಿರ್ಬೋದು, ಇದೆಲ್ಲನೂ ಅವಾಯ್ಡ್ ಮಾಡಿ ಆ್ಯಂಡ್ ಹೇರ್ನ ಆದಷ್ಟು ನ್ಯಾಚುರಲಾಗಿ ಅದು ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಸೊ ದ್ಯಾಟ್ ನಾವು ಹೀಟಿಂದ ಆ್ಯಂಡ್ ಸುಮ್ಮನೆ ಡ್ಯಾಮೇಜ್ ಮಾಡೋದ್ರಿಂದ ನಮ್ಮ ಕೂದಲನ್ನ ಪ್ರೊಟೆಕ್ಟ್ ಮಾಡ್ಬೋದು. ಹೇರ್ ವಾಶ್ ಮಾಡಿ ಆದಮೇಲೆ ಯಾವುದಾದ್ರೂ ಸಿರಮ್ನೋ ಅಥವಾ ನಿಮ್ಮ ಮನೇಲಿ ಆಲ್ಮಂಡ್ ಆಯಿಲ್ ಇದ್ದರೆ ಸ್ವಲ್ಪ ಕೊಕೊನೆಟ್ ಆಯಿಲು ವರ್ಕ್ ಆಗುತ್ತೆ, ಬಟ್ ನನಗೆ ಆಲ್ಮಂಡ್ ಆಯಿಲ್ ವರ್ಕ್ ಆಗಿದೆ. ಒಂದು ಎರಡು ಡ್ರಾಪ್ ತೊಗೊಂಡು ನೀಟಾಗೆ ಇಲ್ಲಿ ತುದಿಗೆಲ್ಲ ನೀವು ಹಾಕ್ತಾ ಬಂದರೆ ಎಡ್ಜಸ್ ಏನಿರುತ್ತೆ ಅದು ರಫ್ ಕಾಣಲ್ಲ ಆ್ಯಂಡ್ ಆದಷ್ಟು ಸ್ಪ್ಲಿಟ್ ಎಂಡ್ಸ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಬಂದು ಚೆನ್ನಾಗಿ ನೀರು ಕುಡೀರಿ. ಅದು ಸ್ಕಿನ್ಗಿರ್ಬೋದು, ಹೇರ್ ಗ್ರೋತ್ಗಿರ್ಬೋದು, ಹೇರ್ನ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕಿರ್ಬೋದು ಹೆಲ್ಪ್ ಮಾಡುತ್ತೆ. ತರಕಾರಿ ತಿನ್ನಿ, ಹಣ್ಣು ತಿನ್ನಿ, ಒಳ್ಳೆ ಊಟ ಮಾಡಿ, ಮನೇಲಿರೋ ಊಟ ಮಾಡಿ, ಮನೇಲಿ ಮಾಡುವಂಥ ಅಡುಗೆನ ಊಟ ಮಾಡಿ, ಆದಷ್ಟು ಜಂಕ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಆದಷ್ಟು ಪ್ಯಾರಬಿನ್ ಫ್ರೀ, ಸಿಲಿಕಾನ್ ಫ್ರೀ, ಸಲ್ಫೇಟ್ ಫ್ರೀ, ಈ ಥರದ ಎಲ್ಲ ಫ್ರೀ 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 ಏನಿರುತ್ತಲ್ಲ ಈ ಥರದ ಶ್ಯಾಂಪೂ ಕಂಡೀಷ್ನರ್ನ ಯೂಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ಶುರು ಮಾಡಿ. ನಂದು ಇಟ್ಸ್ ಬೀನ್ ಸೋ ಮೆನಿ ಇಯರ್ಸ್ ಅಂದರೆ ಲೈಕ್ 3-4 years ಆಯಿತು. ಆ ಥರದ ಯಾವುದೇ ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಸ್ನ ಶ್ಯಾಂಪೂ ಇರ್ಬೋದು ಕಂಡೀಷ್ನರ್ ಇರ್ಬೋದು ನಾನು ಯೂಸ್ ಮಾಡಲ್ಲ. ಸೊ ದ್ಯಾಟ್ ನನ್ನ ಹೇರ್ನ ನಾನು ನೀಟಾಗೆ ಪ್ರೊಟೆಕ್ಟ್ ಮಾಡೋಣ, ಹೆಲ್ದಿಯಾಗಿ ಮೇಂಟೈನ್ ಮಾಡೋಣ ಅನ್ನೋ ಕಾರಣಕ್ಕೆ. ಎಸ್, ಇದಷ್ಟೇ ಟಿಪ್ಸ್ ನನಗೆ ಕೊಡೋಕ್ಕಾಗೋದು, ಸಿಂಪಲ್ ಆ್ಯಂಡ್ ಬೇಸಿಕ್ ಸ್ಟೆಪ್ಸ್. ನಾನು ಇದನ್ನು ಸುಮಾರು ವರ್ಷಗಳಿಂದ ಬಿಟ್ಟು ಬಿಡದೆ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಬಿಕಾಸ್ ಕೂದಲು
ಆ್ಯಂಡ್ ಸ್ಕಿನ್ ಹೆಣ್ಮಕ್ಕಳಿಗೆ ತುಂಬಾನೇ ಮುಖ್ಯ. ಆ್ಯಂಡ್ ಅದನ್ನು ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಏನು ದೊಡ್ಡ ವಿಚಾರ ಏನಿಲ್ಲ, ತುಂಬ ಸಣ್ಣ ಸಣ್ಣ ವಿಚಾರದಲ್ಲಿ ನಮ್ಮ ಗಮನ ವಹಿಸಿದ್ರೆ ಐ ಥಿಂಕ್ ಎಲ್ಲಾನು ನೀಟಾಗಿರತ್ತೆ, ಎಲ್ಲಾನು ಚೆನ್ನಾಗಿರತ್ತೆ. ಪ್ಲೀಸ್ ದಯವಿಟ್ಟು ಆದಷ್ಟು ನಾನು ಹೇಳಿದನ್ನೆಲ್ಲ ಟ್ರೈ ಮಾಡಿ ಫಾಲೋ ಮಾಡೋದಕ್ಕೆ. ಫುಡ್ ವಿಚಾರದಲ್ಲಿರ್ಬೋದು, ನೀರು ಕುಡಿಯೋದ್ರಲ್ಲಿರ್ಬೋದು, ಆ್ಯಂಡ್ ಆದಷ್ಟು ಹೊರಗಡೆ ಹೋಗಿ ವಾಕ್ ಮಾಡಿ, ವರ್ಕೌಟ್ ಚೆನ್ನಾಗಿ 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 ವೇಟ್ ಟ್ರೈನಿಂಗ್ ಎಲ್ಲ ಮಾಡಿ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ವಾಕ್ ಮಾಡಿ, 10,000 ಸ್ಟೆಪ್ಸ್ ಮಾಡಿ. ಇಟ್ ಈಸ್ ವೆರಿ ಈಸಿ. 1.5 hours ಅಲ್ಲಿ ನೀವು ನಡ್ಕೊಂಡು ಓಡಾಡ್ತಿದ್ರೆ ಗೊತ್ತೇ ಆಗಲ್ಲ, ಅಥವಾ ಇಡೀ ದಿನ ಓಡಾಡಿ 10,000 ಸ್ಟೆಪ್ಸ್ನ ಕವರ್ ಮಾಡಿದ್ರು ಗೊತ್ತಾಗಲ್ಲ. ನಿಮ್ಗೇನು ವಾಚ್ ಇರಬೇಕು ಅಂತ ಏನಿಲ್ಲ, ಸ್ಟೆಪ್ಸ್ನ ಕೌಂಟ್ ಮಾಡ್ಬಿಡಿ, 1, 2, 3. ನಾನು ವಾಚ್ ಇದ್ರೂ ಸ್ಟೆಪ್ಸ್ನ ಕೌಂಟ್ ಮಾಡ್ತಾ ಇರ್ತೀನಿ, ಸೊ ದಟ್ ನಂಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ ಅಂತ. ಎಸ್ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆದಷ್ಟು ಬೇಗ ಸಿಗುವ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಲವ್ ಲವ್. ಐ ಲವ್ ಯು ಗೈಸ್. ಬಾಯ್.